ಹೆಲೋ ವೀಕ್ಷಕರೇ ವೆಲ್ಕಮ್ ಟು ಟಕಾಟಾ ಕೂಟಾ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ನಾವು ಬೆಳ್ಳುಳ್ಳಿದ ಚಟ್ನಿ ಮಾಡೋಣ ಗಾರ್ಲಿಕ್ ಚಟ್ನಿ ಇದು ಚಟ್ನಿ ನೀವು ಒಂದ್ಸಲ ಸಲ ಮಾಡಿದ್ರೆ ಫ್ರಿಜ್ನಲ್ಲಿ ಆರ್ ತಿಂಗಳ ತನ ಇಡಬಹುದು ಫ್ರಿಜ್ ಇಟ್ಟಿಲ್ಲ ಅಂದ್ರೂ ಹೊರಗೆ ನೀವು ಒಂದ್ ನಿಂದ ಇಟ್ಟು ತಿನ್ಬೋದು ಕೆಡಂಗಿಲ್ಲ ಇದು ಚಟ್ನಿ ಚಲೋ ಆಗೇ ಇರ್ತೈತಿ ಇನ್ನು ರೋಟಿ ಚಪಾತಿ ಅನ್ನೋದ್ ಜೊತೆ ತಿನ್ಬಹುದು ಸೊ ಬೆಳ್ಳುಳ್ಳಿ ಚಟ್ನಿ ಹೆಂಗ್ ಮಾಡೋದು ನೋಡೋಣ ಈಗ ನಾನು ಒಂದು ಕಲ್ಗಲ್ ತಗೊಂಡಿನಿ ಇದ್ರಾಗ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ ಬೆಳ್ಳುಳ್ಳಿದ್ದು ಮ್ಯಾಗಿನ ಸಿಪ್ಪೆ ತೆಗೆದು ಒಂದು ಹಿಡಿಯಷ್ಟು ತಗೊಂಡಿನಿ ಇಷ್ಟ ಪ್ರಕಾರ ಎಷ್ಟು ಬೇಕಷ್ಟು ತೊಗೋಬೋದು ಇದು ಬೆಳ್ಳುಳ್ಳಿಗೆ ಸ್ವಲ್ಪ ಕುಟ್ಕೊಳ್ಳೋಣ ಅಬಡ್ ಜಬಡಾಗಿ ಈ ಚಟ್ನಿ ನೀವು ಖಲ್ಗದಲ್ಲಿ ಮಾಡಿದ್ರೆ ಚಲೋ ಆಗಿ ಹಾಕ್ತೈತಿ ನಾವು ಮಿಕ್ಸಿ ಜಾರ್ನಲ್ಲಿ ಹಾಕಿದ್ರೆ ಫುಲ್ ಫೈನ್ ಪೇಸ್ಟ್ ಆಗ್ತೈತಿ ಅದಕ್ಕೆ ಖಲ್ಗದಲ್ಲಿ ಮಾಡಿರಿ ಚಲೋ ಆಗಿ ಹಾಕ್ತೈತಿ ನೋಡ್ರಿ ಬೆಳ್ಳುಳ್ಳಿ ಈ ಥರ ಕುಟ್ಕೊಂಡೀನಿ ಇದ್ರಾಗ ಊಟ ಮಾಡೋದು ಎರಡು ಚಮಚಿಯಷ್ಟು ಹುರಿದಿದ್ದು ಎಳು ಹಾಕ್ತೀನಿ ಸಸ್ಮೆ ಸೀಡ ಎರಡು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಈಗ ಇದ್ರಾಗ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆಗಿ ಹುರಿದು ತೊಗೊಂಡಿನಿ ಅದು ಹಾಕ್ತೀನಿ ಕ್ವಿಮಿನ್ ಸೀಡ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಅರ್ಧ ಟೀ ಸ್ಪೂನಷ್ಟು ತೊಗೊಂಡೀನಿ ಒಂದು ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ ಇದು ಬಣ್ಣದ ಸಲುವಾಗಿ ಹಾಕುತ್ತೀನಿ ಊಟ ಮಾಡೋದು ಒಂದು ಚಮಚಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪೌಡ್ರ್ ಹಾಕ್ತೀನಿ ಇದು ಖಾರದ ಸಲುವಾಗಿ ಹಾಕಿದ್ದೀನಿ ರೀ ಇಲ್ಲಾಂದ್ರೆ ನೀವು ನಿಮ್ಗೆ ಖಾರ ಜಾಸ್ತಿ ಬೇಕಾಗಿರಲ್ಲ ಅಂದ್ರೆ ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರೇ ಹಾಕ್ರಿ ಯಾಕಂದ್ರೆ ಬೆಳ್ಳುಳ್ಳಿದಾಗೂ ಖಾರ ಇರ್ತೈತಿ ನಾವು ಸ್ವಲ್ಪ ಜಾಸ್ತಿ ಖಾರ ಹಾಕಿದ್ರೆ ಭಾಳ ಖಾರ ಖಾರ ಹಾಕ್ತೈತಿ ನೋಡಿ ಹಾಕೋರಿ ಖಾರ ನಾನು ಸ್ವಲ್ಪ ಹಾಕಿದ್ದೀನಿ ಮಿಕ್ಸ್ ಮಾಡಿ ಮತ್ತೊಮ್ಮೆ ಕುಟ್ಕೊಳ್ಳೋದ್ರಿ ಇದಕ್ಕೆ ನಾನು ಕಿಚನ್ ಮ್ಯಾಗೆ ಕುಟ್ಟಾಕತ್ತೀನಿ ಅದಕ್ಕೆ ಸ್ವಲ್ಪ ಲೈಟಾಗಿ ಮ್ಯಾಶ್ ಮಾಡಾಕತ್ತೀನಿ ಕೆಳಗದು ಇಟ್ಟು ಮಾಡಿದ್ರೆ ಆಗಿ ಕುಟ್ಟಕ್ಕೆ ಬರ್ತೈತಿ ನೀವು ಎಳ್ಳ ಹಾಕಿಲ್ಲ ಅಂದ್ರೆ ಎಳ್ಳಿನ ಜಗೆ ಹುರಿದಿದ್ದು ಎರಡು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಹಾಕಿರಿ ಇಲ್ಲಾಂದ್ರೆ ಹುರಿದಿದ್ದು ಒಣ ಕೊಬ್ಬರಿ ಹಾಕಿರಿ ಇದು ಬೆಳ್ಳುಳ್ಳಿ ಫ್ಲೇವರಿಗೆ ಬ್ಯಾಲೆನ್ಸ್ ಮಾಡೋ ಸಲುವಾಗಿ ಹಾಕಿದ್ರಿ ನಿಮ್ಮ ಇಷ್ಟ ಪ್ರಕಾರ ಎಳ್ಳ ಶೇಂಗಾ ಕೊಬ್ಬರಿ ಏನು ಹಾಕ್ಬೋದು ಫುಲ್ ಇದಕ್ಕೂ ಪೇಸ್ಟ್ ಮಾಡಂಗಿಲ್ಲರಿ ಸ್ವಲ್ಪದು ಮುರಿಬೇಕು ಎಳ್ಳು ಮತ್ತು ಜೀರಿಗೆ ಅಷ್ಟೇ ನೋಡಿರಿ ಎಲ್ಲ ಚಲೋ ಆಗಿ ಕುಟ್ಕೊಂಡಿನಿ ಈಗ ಇದ್ರಾಗ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಈ ಚಟ್ನಿಗೆ ಪ್ರಿಸರ್ವ್ ಮಾಡದ್ರಿ ಅದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿರಿ ಇಲ್ಲಿ ನೋಡ್ರಿ ನಾನು ಹಾಕಿದ್ದೀನಿ ಮತ್ತೊಮ್ಮೆ ಇದಕ್ಕೆ ಮಿಕ್ಸ್ ಮಾಡಿ ಕುಟ್ಕೊಂಡು ತೊಗೋತೀನಿ ಎಲ್ಲ ಚಲೋ ಆಗಿ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ ಎಲ್ಲ ಚಲೋವಾಗಿ ಮಿಕ್ಸ್ ಮಾಡಿ ಒಮ್ಮೆ ಚಲೋ ಆಗಿ ಕುಟ್ಕೊಂಡೀವಿ ನಮ್ಮ ಬೆಳ್ಳುಳ್ಳಿ ಚಟ್ನಿ ರೆಡಿ ಐತಿ ಕಲರ್ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಿ ಇದರದ್ದು ಯಾಕಂದ್ರೆ ಇದನ್ನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕಿವಲ್ರಿ ಅದಕ್ಕೆ ಕಲರ್ ಬಂದೈತಿ ಬೆಳ್ಳುಳ್ಳಿ ಚಟ್ನಿ ರೀ ಸ್ವಲ್ಪ ಖಾರ ಖಾರ ಅನಿಸ್ತೈತಿ ಇಷ್ಟ ಬರೋರು ಬರ್ತೈತಿ ಬರ್ಲಾದವ್ರಿಗೆ ಬರಂಗಿಲ್ಲ ಆದ್ರೆ ಬೆಳ್ಳುಳ್ಳಿ ತಿನ್ಬೇಕು ಅನ್ನಿಸ್ತಂದ್ರೆ ಇದು ಈ ಥರ ಮಾಡಿ ತಿನ್ನಿರಿ ಬೆಳ್ಳುಳ್ಳಿ ಹೆಲ್ತಿಗೆ ಭಾಳ ಒಳ್ಳೆಯದು ಸೊ ನೀವು ಬೆಳ್ಳುಳ್ಳಿ ಚಟ್ನಿ ಮಾಡಿರಿ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಇದು ನೀವು ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿರಿ ಚೆನ್ನಿಗೆ ಸಬ್ಸ್ಕ್ರೈಬ್ ಮಾಡಲು ಬೇಡ್ರಿ